ಪಕ್ಷದ ಅಭ್ಯರ್ಥಿಗಳಾದಂತಹ ಸನ್ಮಾನ್ಯ ಸಮೃದ್ಧಿ ಮಂಜಣ್ಣವರೇ, ಮುರಳಿಯವರೇ, ಜಹೀರ್ ಅವರೇ, ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ತಂದೆ ಸ್ಥಾನದಲ್ಲಿರ್ತಕ್ಕಂಥ ನಂಜುಂಡಪ್ಪನವರೇ, ನಮ್ಮ ಜಯರಾಮ್ ಮಾಸ್ಟರ್ ಅವರೇ, ನಮ್ಮ ತಿಪ್ಪಯ್ಯ ಮಾಸ್ಟರ್ ಅವರೇ, ನಮ್ಮ ವಹೀದಣ್ಣವರೇ, ನಮ್ಮ ಮುನಾವರವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಮುನರತ್ನಯವರೇ, ವೇದಿಕೆ ಮುಂಭಾಗದಲ್ಲಿ ಆಸೆಂಡ್ ಆಗಿರ್ತಕ್ಕಂಥ ಎಲ್ಲ ತಂದೆ ಅಂದ್ರೆ ಮತ್ತು ತಾಯಂದ್ರೆ, ಬಹುಶಃ ಮೊದಲು ಕೂಡ ನಮ್ಮ ತಂದೆಯವರು ಇದೇ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು, ನಿಮ್ ಜೊತೆಗೂಡಿ. ಆದ್ರೆ ನಮ್ಮ ತಂದೆಯವರು ಇಲ್ಲ, ಆದ್ರೆ ಅವರನ್ನು ನಿಮ್ಮಲ್ಲಿ ಕಾಣ್ತಾ ಇದ್ದೀನಿ. ಮೊಟ್ಟ ಮೊದಲದಾಗಿ ನಮ್ಮನ್ನು ಕರೆಸಿ ನಮಗೊಂದು ಸನ್ಮಾನ ಮಾಡಿದಂತ ತಮ್ಮ ಎಲ್ಲಾ ತಂದೆ ತಾಯಿಗೆ ನಾನು ಮೊಟ್ಟ ಮೊದಲದಾಗಿ ನನ್ನ ಆಭಾರಿಯಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯರೇ, ತಮ್ಮುಂದೆ ಮಾತಾಡೋಷ್ಟು ದೊಡ್ಡಕ್ಕೆ ನನ್ನಲ್ಲಿ ಇಲ್ಲದೆ ಇದ್ರು ಕೂಡ ಮಾತಾಡುವಂತ ಅನಿವಾರ್ಯತೆ ಇಲ್ಲಿರುವಾಗ ಆ ಅನಿವಾರ್ಯತೆಯನ್ನು ನಾನು ಮಾತಾಡ್ಬೇಕಾಗ್ತದೆ. ಹಿರಿಯರ ಬಗ್ಗೆ ನಾನು ಮೊದಲೇ ಹೇಳ್ತಾ ಇದ್ದೆ, ಹಿರಿಯರ ಬಗ್ಗೆ ನಮ್ಗೆ ಗೌರವ ಇರಬೇಕು. ಯಾವತ್ತು ಈ ಸಮಾಜ ಹಿರಿಯರನ್ನ ಗೌರವಪೂರ್ವಕವಾಗಿ ಕಾಣ್ತದೋ ಆವತ್ತು ಈ ಸಮಾಜ ಒಂದು ನೈಜಿಕತೆಯಿಂದ ಕೂಡಿರ್ತದೆ ಮತ್ತು ಒಂದು ಸನ್ಮಾರ್ಗದಲ್ಲಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಯಾವತ್ತು ಹಿರಿಯರನ್ನ ನಾವು ಕಡೆಗಣಿಸ್ತೇವೋ ಆ ಸಮಾಜಕ್ಕೆ ಕಂಟಕ ತಪ್ಪಿದ್ದಲ್ಲ ಅಂತಕ್ಕಂಥ ಮಾತನ್ನ ಅಲ್ಲಲ್ಲಿ ನಾನು ಪುನರುಚ್ಚರಿಸ್ತಾ ಇರ್ತೇನೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಹುಶಃ ಇತಿಹಾಸದ ಒಂದು ಪುಟಗಳನ್ನು ನಾನು ನೋಡಿದಾಗ ಮಹಾಭಾರತದಲ್ಲಿ ಒಂದು ಸನ್ನಿವೇಶ, ದಶರಥ ಮಹಾರಾಜರು ಆಜ್ಞೆಯನ್ನು ಕೊಡ್ತಾರೆ ರಾಮನಿಗೆ ಕಾಡಿಗೆ ಹೋಗು ಅಂತ. ಆ ರಾಮ ಕಾಡಿಗೆ ಹೋದ ಅಂದ್ರೆ ತಿಳ್ಕೊಬೇಕಾದದು, ರಾಮ ಕಾಡಿಗೆ ಹೋದ ಅಂತ ನಾವು ಹೋಗ್ಬೇಕಂತಲ್ಲ ಅರ್ಥ. ಪಿತೃವಾಕ್ಯ ಪರಿಪಾಲನ, ತಂದೆ ಮಾತಿಗೆ ಬೆಲೆ ಕೊಟ್ಟು ಮಗ ಕಾಡಿಗೆ ಹೋದ ಅಂದ್ರೆ ತಾತ ತಂದೆ ಮಾತು ಕೇಳ್ಬೇಕು ಅನ್ನೋ ಒಂದು ಸಂದೇಶ ಈ ಸಮಾಜಕ್ಕೆ ರವಾನೆ ಆಗಿದೆ. ಅಷ್ಟೇ ಅಲ್ಲ, ಶ್ರವಣ ಕುಮಾರ ತನ್ನ ತಂದೆ ತಾಯಿಗಳನ್ನ ಹೆಗಲ ಮೇಲೆ ಹಾಕೊಂಡು ಊರೂರು ಸುತ್ತ ಅಂದ್ರೆ ನಾವು ಹೆಗಲ ಮೇಲೆ ಹಾಕೊಂಡು ನಮ್ಮ ತಂದೆ ತಾಯಿನ ಸುತ್ತಾಡ್ಬೇಕಂತಲ್ಲ ಅರ್ಥ. ಅದು ಅಂದ್ರೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳನ್ನ ಒಳ್ಳೆ ರೀತಿಯಲ್ಲಿ ಆರೈಕೆ ಮಾಡ್ಬೇಕಂತಕ್ಕಂಥ ಒಂದು ಸಂದೇಶ ಇದೆ. ಇವತ್ತು ಅಣ್ಣ ತಮ್ಮಂದ್ರು ಆಸೆಗಳಿಗಾಗಿ ಹೊಡೆದಾಟಗಳು ಸಾವು ನೋವುಗಳು ಇವತ್ತು ನೋಡ್ತಾ ಇದ್ವಿ. ಅದೊಬ್ಬ ಶ್ರೀರಾಮಚಂದ್ರ ಕಾಡಿಗೆ ಹೋದಾಗ ಅವನ ಪಾದರಕ್ಷೆಗಳನ್ನ ಏನು ನಮ್ಮ ಸಿಂಹಾಸದ ಮೇಲೆ ಇಟ್ಟು ಅಣ್ಣನನ್ನ ನೆನೀತಾ ರಾಜ್ಯಭಾರ ಮಾಡಿದಂತ ಒಬ್ಬ ಭರತನನ್ನ ನೋಡಿದ್ರೆ, ಭರತಕುಮಾರನ ನೋಡಿದ್ರೆ ಇವತ್ತು ಯಾವ ಅಣ್ಣ ತಮ್ಮಂದ್ರ ವೈಷಮ್ಯಗಳು ಇರೋದಿಲ್ಲ. ಇವೆಲ್ಲವೂ ಕೂಡ ಸಮಾಜಕ್ಕೆ ರವಾನೆ ಆಗಿರ್ತಕ್ಕಂಥ ಒಂದು ಸಂದೇಶಗಳು. ಇವತ್ತು ನಿಮ್ಮ ಸ್ಥಾನ ಎಂತದ್ದು ಅಂತ ಹೇಳಿದ್ರೆ, ಒಂದೇ ಒಂದು ಮಾತು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಿಮ್ಮ ಸ್ಥಾನಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇವತ್ತು ಗುರುಗಳು ಇದ್ದೀರಿ, ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹಿರಿಯರಿದ್ದೀರಿ. ಒಬ್ಬ ಏನು ಏಕಲವ್ಯ ಯಾವತ್ತು ದ್ರೋಣಾಚಾರ್ಯ ಬಳಿ ಈ ವಿದ್ಯೆ ಕಲಿತವನಲ್ಲ, ಆದ್ರೆ ದ್ರೋಣಾಚಾರ್ಯ ಒಂದು ಪ್ರತಿಮೆಯನ್ನು ಇಟ್ಕೊಂಡು ಆ ಪ್ರತಿಮೆಯಲ್ಲಿ ದ್ರೋಣಾಚಾರ್ಯ ನೋಡ್ತಾ ವಿದ್ಯೆಯನ್ನು ಕಲಿತು ಮಹಾ ವಿದ್ಯೆಯಲ್ಲಿ ಮಹಾ ಮೇಧಾವಿ ಆದ. ಅಂದ್ರೆ ಒಂದು ಪ್ರತಿಮೆಗೆ ಅಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ಅಂದ್ರೆ ಆ ದ್ರೋಣಾಚಾರ್ಯ ನಿಜವಾಗ್ಲೂ ಕೂಡ ಏನು ಏಕಲವನಿಗೆ ಅವರು ಬೋಧನೆ ಮಾಡಿದ್ರೆ ಅವನ ಶಕ್ತಿ ಇನ್ನಷ್ಟು ಆಗ್ತಾ ಇತ್ತು. ಅಂದ್ರೆ ಅಂತ ಒಂದು ಶಕ್ತಿ ಇರ್ತಕ್ಕಂತ ಎಲ್ಲಾ ತಂದೆ ತಾಯಿ ತಾವೆಲ್ಲರೂ ಕೂಡ ಇಲ್ಲಿ ಕೂತಿದ್ದೀರಿ. ಹಾಗಾಗಿ ನಾನು ಕೊನೆಯದಾಗಿ ತಮ್ಮಲ್ಲಿ ಒಂದು ಬೇಡಿಕೆ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ. ಸಮೃದ್ಧಿ ಮಂಜಣ್ಣವ್ರ ಬಗ್ಗೆ ತಮ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎರಡು ವಿಚಾರಗಳನ್ನ ಇವತ್ತು ಪ್ರಸ್ತಾಪ ಮಾಡಿದ್ರು ಯಾರು, ನಮ್ಮ ಚಂದ್ರಶೇಖರ್ ಸಾರ್ ಅವರು. ಮೊಟ್ಟ ಮೊದಲನೇದಾಗಿ ಯುವಕರು ಬಹಳಷ್ಟು ಜನ ನಿರುದ್ಯೋಗಿಗಳಾಗಿದ್ದಾರೆ ಈ ತಾಲೂಕಲ್ಲಿ ಅಂತಕ್ಕಂಥ ಒಂದು ವಿಚಾರವನ್ನ ಪ್ರಸ್ತಾವನೆ ಮಾಡಿದ್ರು. ಮೊನ್ನೆ ಪಂಚರತ್ನ ಕಾರ್ಯಕ್ರಮಕ್ಕೆ ಬಂದಾಗ ಇದೇ ನಮ್ಮ ಸಮೃದ್ಧಿ ಮಂಜಣ್ಣವರು, ಕುಮಾರಣ್ಣವರ ನಾವೆಲ್ಲ ಒಂದು ಕೊಠಡಿಯಲ್ಲಿ ಕೂತ್ಕೊಂಡು ಈ ತಾಲೂಕಿನ ಒಂದು ರಾಜಕೀಯ ವ್ಯವಸ್ಥೆಗಳನ್ನು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಎರಡು ಪ್ರಮುಖ ಬೇಡಿಕೆಗಳನ್ನು ಕುಮಾರಣ್ಣವರು ಮುಂದೆ ಇಟ್ಟರು. ಅಣ್ಣ, ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದಿದೆ, ಆದ್ರೆ ಮುಖ್ಯವಾಗಿ ಈ ತಾಲೂಕಿ ನಮ್ಗೆ ಎರಡು ವಿಚಾರಗಳನ್ನು ನೀವು ಮಾಡಿಕೊಡ್ಬೇಕು. ಒಂದು, ಬಹಳಷ್ಟು ಮಹಿಳೆಯರು, ಬಹಳಷ್ಟು ನಮ್ಮ ಯುವಕರು ಏನು ಈ ಒಂದು ಉದ್ಯೋಗ ಆಧರಿಸಿ ವಿವಿಧ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಆ ಸಂಬಂಧ ಒಂದು ಸಣ್ಣ ಕೈಗಾರಿಕೆಗಳನ್ನ ಮತ್ತು ಒಳ್ಳೆ ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟರಿನ ಸ್ಥಾಪನೆ ಮಾಡ್ಕೊಡುವಂತ ಅವಕಾಶ ಕೊಟ್ರೆ ನಮ್ಮ ಯುವಕರಿಗೆ, ನಮ್ಮ ಸ್ತ್ರೀಯರಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಇದು ಮೊಟ್ಟ ಮೊದಲನೇದಾಗಿ ನಾವು ಮಾಡ್ಕೊಡ್ಬೇಕಂತಕ್ಕಂಥ ಒಂದು ಕೆಲಸ ಅಂತಕ್ಕಂಥ ಒಂದು ಪ್ರಸ್ತಾವನೆಯನ್ನು ಕುಮಾರಸ್ವಾಮಿ ಅವ್ರ ಮುಂದೆ ಇಟ್ರು. ಎರಡನೇ ಪ್ರಸ್ತಾವನೆ ಅವರು ಕುಮಾರಸ್ವಾಮಿ ಅವ್ರ ಮುಂದೆ, ಯಾಕೆಂದ್ರೆ ಚರ್ಚೆ ಆದಾಗ ನಾವು ಇದ್ದು ಜೊತೆಯಲ್ಲಿ ಎರಡನೇ ಪ್ರಸ್ತಾವನೆ ಅವರು ಮಾಡಿದ್ದೆ ಅಂತ ಹೇಳಿದ್ರೆ, ಬಹಳಷ್ಟು ಸ್ತ್ರೀ ಮಾತೆಯರು ಆ ಸಂಘಗಳಲ್ಲಿ ಏನು ಈ ಒಂದು ಬಹಳಷ್ಟು ಸಾಲ ತಗೊಂಡು ಬಹಳ ಸಂಕಷ್ಟದಲ್ಲಿದ್ದಾರೆ. ನೀವು ಕೂಡಲೇ ಅವರ ಒಂದು ಸಾಲ ಮನ್ನಾ ಮಾಡುವಂತ ಒಂದು ಕೆಲಸವನ್ನ ಕೈಗೆತ್ಕೋಬೇಕು ಎಂತಕ್ಕಂಥ ಎರಡನೇ ಪ್ರಸ್ತಾವನೆ ಇಟ್ಟಾಗ ಅವರು ಒಂದು ಮಾತು ಹೇಳಿದ್ರು. ಮೊದಲನೇದಕ್ಕೂ ಆದ್ಯತೆ ಕೊಡ್ತೇನೆ,
ಆದ್ರೆ ಸ್ತ್ರೀ ಮಾತೆಯರದು ಏನು ಸಂಘ ಸಂಸ್ಥೆಗಳಲ್ಲಿ ಏನು ಅವರ ಇದಿದೆ ಏನು ಸಾಲಗಳು, ನಾನು ಮುಖ್ಯಮಂತ್ರಿ ಆದ 24 ಗಂಟೆಯಲ್ಲಿ ಆ ಸಾಲ ಮನ್ನಾ ಮಾಡ್ತಕ್ಕಂತ ಒಂದು ಫೈಲ್ಗೆ ಮೊಟ್ಟ ಮೊದಲನೇದಾಗಿ ನಾನು ಸಹಿ ಹಾಕ್ತೇನೆ, ಅದನ್ನ ನಾನು ಮಾಡ್ಕೊಡ್ತೇನೆ ಅಂತಕ್ಕಂಥ ಆಶ್ವಾಸನ ಹೇಳ್ಕೊಟ್ಟು. ಹಾಗಾಗಿ ತಾವೆಲ್ಲರೂ ಕೂಡ ಈ ಸಮಾಜದ ಒಂದು ಕಳ್ಕಳಿಯಲ್ಲಿ ಉಳ್ಳಂತ ನಮ್ಮ ಸಮೃದ್ಧಿ ಮಂಜಣ್ಣ ಅವರಿಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ, ನಿಮ್ಮ ಆಶೀರ್ವಾದ ಬಹಳ ದೊಡ್ಡ ಆಶೀರ್ವಾದ, ಆ ನಿಟ್ಟಿನಲ್ಲಿ ಒಳ್ಳೆ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಗೆಲ್ಲಿಸುವಂತ ಒಂದು ಕೆಲಸವನ್ನು ತಾವೆಲ್ಲ ಕೂಡ ಮಾಡ್ಕೊಡ್ಬೇಕು ಅಂತ ತಮ್ಮ ಪಾದಗಳಿಗೆ ನಮಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.